ಆತ್ಮೀಯ ಸ್ನೇಹಿತರಿಗೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಅಧ್ಯಾಯ ಮೂರು, ಲೋಹಗಳು ಮತ್ತು ಅಲೋಹಗಳು. ಈ ಹಿಂದಿನ ಎರಡು ಅಧ್ಯಾಯಗಳ ವಿಡಿಯೋಗಳನ್ನು ನೀವು ನೋಡದೇ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ ಆದಂತಹ SSLC ಸೈನ್ಸಲ್ಲಿ ನೋಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಲೋಹ ಮತ್ತು ಅಲೋಹಗಳ ಭೌತ ಗುಣಗಳು, ಲೋಹಗಳ ರಾಸಾಯನಿಕ ಗುಣಗಳು, ಅದರಲ್ಲಿ ಲೋಹಗಳನ್ನು ಗಾಳಿಯಲ್ಲಿ ಉರಿಸಿದಾಗ ಏನಾಗುತ್ತದೆ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಭೌತ ಗುಣಗಳು. ಲೋಹಗಳು ಶುದ್ಧ ಸ್ಥಿತಿಯಲ್ಲಿ ಒಳಪಾದ ಮೇಲ್ಮೈಯನ್ನು ಹೊಂದಿರುತ್ತವೆ, ಅಂದರೆ ಎಲ್ಲ ಲೋಹಗಳು ಹೊಳೆಯುತ್ತವೆ. ಸಾಮಾನ್ಯವಾಗಿ ಲೋಹಗಳೆಲ್ಲವೂ ಕಠಿಣವಾಗಿರುತ್ತವೆ. ಸೋಡಿಯಂ ಅನ್ನು ಹೊರತುಪಡಿಸಿ ಸೋಡಿಯಂ ಮೃದುವಾಗಿರುತ್ತದೆ. ಕೆಲವು ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡಬಹುದು. ಈ ಗುಣವನ್ನು ಕುಟ್ಯತೆ ಎಂದು ಕರೆಯುತ್ತಾರೆ. ಅಂದರೆ ಲೋಹಗಳು ಕುಟ್ಯತೆ ಗುಣವನ್ನು ಪ್ರದರ್ಶಿಸುತ್ತವೆ. ಹಾಗೆ ಲೋಹಗಳನ್ನು ತೆಳುವಾದ ತಂತಿಗಳನ್ನಾಗಿ ಎಳೆಯಬಹುದು. ಹೀಗೆ ತೆಳುವಾದ ತಂತಿಗಳನ್ನಾಗಿ ಎಳೆಯಬಹುದಾದ ಲೋಹಗಳ ಸಾಮರ್ಥ್ಯಕ್ಕೆ ತನ್ಯತೆ ಎಂದು ಕರೆಯುತ್ತಾರೆ. ಲೋಹಗಳೆಲ್ಲವೂ ವಿದ್ಯುತ್ ಮತ್ತು ಉಷ್ಣದ ಉತ್ತಮ ವಾಹಕಗಳಾಗಿರುತ್ತವೆ. ಹಾಗೆ ಸಾಮಾನ್ಯವಾಗಿ ಲೋಹಗಳು ಅತಿ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿರುತ್ತವೆ. ಬೆಳ್ಳಿ, ತಾಮ್ರ, ಕಬ್ಬಿಣ, ಅಲ್ಯೂಮಿನಿಯಂ ಇವೆಲ್ಲ ವಿದ್ಯುತ್ ಮತ್ತು ಉಷ್ಣದ ಉತ್ತಮ ವಾಹಕಗಳು. ಸೀಸ ಮತ್ತು ಪಾದರಸಗಳು ಉಷ್ಣದ ದುರ್ಬಲ ವಾಹಕಗಳು. ಅಲೋಹಗಳು. ಅಲೋಹಗಳು ಘನ, ದ್ರವ ಮತ್ತು ಅನಿಲ ಸ್ಥಿತಿಯಲ್ಲಿರುತ್ತವೆ. ಸಲ್ಫರ್ ಮತ್ತು ಕಾರ್ಬನ್ ಘನ ಸ್ಥಿತಿಯಲ್ಲಿದ್ದರೆ ಬ್ರೋಮಿನ್ ಅನ್ನುವ ಅಲೋಹ ದ್ರವ ಸ್ಥಿತಿಯಲ್ಲಿರುತ್ತೆ. ಆಕ್ಸಿಜನ್, ಹೈಡ್ರೋಜನ್ ಎಲ್ಲವೂ ಸಹಿತ ಅನಿಲ ಸ್ಥಿತಿಗಳಲ್ಲಿರುತ್ತವೆ. ಸಾಮಾನ್ಯವಾಗಿ ಅಲೋಹಗಳು ಹೊಳೆಯುವುದಿಲ್ಲ. ಅಯೋಡಿನ್ ಅನ್ನುವ ಅಲೋಹ ಮಾತ್ರ ಹೊಳೆಯುತ್ತೆ. ಅದನ್ನು ಹೊರತುಪಡಿಸಿ ಎಲ್ಲ ಅಲೋಹಗಳು ಹೊಳೆಯುವುದಿಲ್ಲ. ಅಲೋಹಗಳು ಸಾಮಾನ್ಯವಾಗಿ ಮೃದುವಾಗಿರುತ್ತವೆ. ವಜ್ರ ಒಂದು ಅಲೋಹ ಆಗಿದ್ದರೂ ಸಹಿತ ಅದು ಕಠಿಣವಾಗಿರುತ್ತದೆ, ಅತ್ಯಂತ ಕಠಿಣವಾದ ವಸ್ತು. ಅಲೋಹಗಳು ಸಾಮಾನ್ಯವಾಗಿ ವಿದ್ಯುತ್ ಅವಾಹಕಗಳು. ಇದಕ್ಕೆ ಅಪವಾದ ಅಂದರೆ ಗ್ರಾಫೈಟ್. ಗ್ರಾಫೈಟ್ ಒಂದು ಅಲೋಹ ಆಗಿದ್ದರೂ ಸಹಿತ ಒಳ್ಳೆಯ ಉತ್ತಮ ವಿದ್ಯುತ್ ವಾಹಕವಾಗಿದೆ. ಲೋಹಗಳ ರಾಸಾಯನಿಕ ಗುಣಗಳು. ಲೋಹಗಳನ್ನು ಗಾಳಿಯಲ್ಲಿ ಉರಿಸಿದಾಗ ಏನಾಗುತ್ತದೆ? ಬಹುತೇಕ ಎಲ್ಲ ಲೋಹಗಳು ಆಕ್ಸಿಜನ್ ಜೊತೆ ಸಂಯೋಗ ಹೊಂದಿದಾಗ ಆಯಾ ಲೋಹಗಳ ಆಕ್ಸೈಡ್ಗಳಾಗುತ್ತವೆ. ಇದನ್ನು ಸಮೀಕರಣ ರೂಪದಲ್ಲಿ ಬರೆಯೋದಾದರೆ ಲೋಹ ಪ್ಲಸ್ ಆಕ್ಸಿಜನ್ ಗಿವ್ಸ್ ರೈಸ್ ಟು ಲೋಹದ ಆಕ್ಸೈಡ್. ಲೋಹ ಆಕ್ಸಿಜನ್ ಜೊತೆಗೆ ಸೇರಿ ಲೋಹದ ಆಕ್ಸೈಡ್ ಉಂಟಾಗುತ್ತದೆ. ಉದಾಹರಣೆಗೆ ತಾಮ್ರವನ್ನು ಗಾಳಿಯಲ್ಲಿ ಕಾಯಿಸಿದಾಗ ಆಕ್ಸಿಜನ್ ಜೊತೆ ಸೇರಿ ತಾಮ್ರದ ಆಕ್ಸೈಡ್ ಆಗುತ್ತದೆ. ಇದು ಒಂದು ಕಪ್ಪು ಬಣ್ಣದ ಆಕ್ಸೈಡ್. ಇದನ್ನು ಸಮೀಕರಣ ರೂಪದಲ್ಲಿ ಬರೆದವರೆ 2Cu+O2 ಗಿವ್ಸ್ ರೈಸ್ ಟು 2CuO. ಇದರಲ್ಲಿ ತಾಮ್ರ ಆಕ್ಸಿಜನ್ ಜೊತೆಗೆ ಗಾಳಿಯಲ್ಲಿ ಕಾಯಿಸಿದಾಗ ತಾಮ್ರದ ಆಕ್ಸೈಡ್ CuO ಉಂಟಾಗುತ್ತೆ, ಕಪ್ಪು ಬಣ್ಣದ ತಾಮ್ರದ ಆಕ್ಸೈಡ್. ಹಾಗೆಯೇ ಅಲ್ಯೂಮಿನಿಯಮನ್ನು ನಾವು ಕಾಯಿಸಿದಾಗ ಅಲ್ಯೂಮಿನ್ ಆಕ್ಸೈಡ್ ಉಂಟಾಗುತ್ತದೆ. ಇದನ್ನು ಸಮೀಕರಣ ರೂಪದಲ್ಲಿ ಬರೆದಾದರೆ 4Al+3O2 ಕ್ಯೂಸ್ ರೈಸ್ ಟು 2Al2O3. ಅಲ್ಯೂಮಿನಿಯಂ ಪ್ಲಸ್ ಆಕ್ಸಿಜನ್ ಎರಡೂ ಬೆರೆತು ಅಲ್ಯೂಮಿನಿಯಂ ಆಕ್ಸೈಡ್ ಉಂಟಾಗುತ್ತದೆ. ಉಭಯಧರ್ಮಿ ಆಕ್ಸೈಡ್ಗಳು. ಲೋಹದ ಆಕ್ಸೈಡ್ಗಳು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯವಾಗಿರುತ್ತವೆ. ಆದರೆ ಅಲ್ಯೂಮಿನಿಯಂ ಆಕ್ಸೈಡ್, ಸತುವಿನ ಆಕ್ಸೈಡ್ಗಳಂಥ ಕೆಲವು ಲೋಹದ ಆಕ್ಸೈಡ್ಗಳು ಆಮ್ಲೀಯ ಹಾಗೂ ಪ್ರತ್ಯಾಮ್ಲೀಯ ಗುಣಗಳೆರಡನ್ನು ಪ್ರದರ್ಶಿಸುತ್ತವೆ. ಇಂತಹ ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ. ಇವುಗಳಿಗೆ ಉಭಯಧರ್ಮಿ ಆಕ್ಸೈಡ್ಗಳು ಎಂದು ಕರೆಯುತ್ತಾರೆ. ಇದಕ್ಕೆ ಉದಾಹರಣೆ ನೋಡೋದಾದರೆ Al2O3 ಅಲ್ಯೂಮಿನಿಯಂ ಆಕ್ಸೈಡ್ +6HCl ಹೈಡ್ರೋಕ್ಲೋರಿಕ್ ಅನ್ನುವ ಆಮ್ಲ, ಇವೆರಡೂ ವರ್ತಿಸಿ
ಎರಡು AlCl3 ಅಲ್ಯೂಮಿನಿಯಂ ಕ್ಲೋರೈಡ್ ಅನ್ನುವ ಲವಣ ಜೊತೆಗೆ ನೀರು ಉಂಟಾಗುತ್ತದೆ. ಇಲ್ಲಿ ಲೋಹದ ಆಕ್ಸೈಡ್ ಆಮ್ಲದೊಡನೆ ವರ್ತಿಸಿ ಲವಣ ನೀರು ಉಂಟಾಗಿದೆ. ಹಾಗೆಯೇ Al2O3 ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನುವ ಲೋಹದ ಆಕ್ಸೈಡ್ ಪ್ರತ್ಯಾಮ್ಲವಾದ ಸೋಡಿಯಂ ಹೈಡ್ರೋಆಕ್ಸೈಡ್ NaOH ಜೊತೆಗೆ ವರ್ತಿಸಿ ಸೋಡಿಯಂ ಅಲ್ಯೂಮಿನೇಟ್ ಅನ್ನುವ ಲವಣ ಉಂಟಾಗಿ ನೀರು ಉಂಟಾಗುತ್ತದೆ. ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಪ್ರತ್ಯಾಮ್ಲದೊಂದಿಗೂ ಸಹಿತ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಇಂಥವುಗಳಿಗೆ ಉಭಯಧರ್ಮಿ ಆಕ್ಸೈಡ್ಗಳು ಎಂದು ಕರೆಯುತ್ತಾರೆ. ಹೆಚ್ಚಿನ ಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಕರಗಲ್ಲ, ಆದರೆ ಇವುಗಳಲ್ಲಿ ಕೆಲವು ನೀರಿನಲ್ಲಿ ಕರಗಿ ಕ್ಷಾರಗಳನ್ನು ಉಂಟು ಮಾಡುತ್ತವೆ. ಆಲ್ಕಲಿ ಅಂತ ಕರಿತೀವಿ ನಾವು ಅವನ್ನು ಉಂಟು ಮಾಡುತ್ತವೆ. ಉದಾಹರಣೆಗೆ Na2O ಸೋಡಿಯಂ ಆಕ್ಸೈಡ್ ಪ್ಲಸ್ H2O ಗಿವ್ಸ್ ರೈಸ್ ಟು NaOH ಸೋಡಿಯಂ ಹೈಡ್ರೋಆಕ್ಸೈಡ್. ಇಲ್ಲಿ ಸೋಡಿಯಂ ಆಕ್ಸೈಡ್ ನೀರಿನೊಂದಿಗೆ ಸೇರಿ ಕರಗಿ ಸೋಡಿಯಂ ಹೈಡ್ರೋಆಕ್ಸೈಡ್ ಉಂಟಾಗುತ್ತೆ. ಹಾಗೆ ಪೊಟ್ಯಾಷಿಯಂ ಆಕ್ಸೈಡ್ K2O ನೀರಿನೊಂದಿಗೆ ಸೇರಿ ಅಂದರೆ H2O ಜೊತೆಗೆ ವಿಲೀನ ಆಗಿ ಪೊಟ್ಯಾಷಿಯಂ ಹೈಡ್ರೋಆಕ್ಸೈಡ್ KOH ಉಂಟಾಗಿದೆ. ಬೇರೆ ಬೇರೆ ಲೋಹಗಳು ಬೇರೆ ಬೇರೆ ರೀತಿಯಾಗಿ ಆಕ್ಸಿಜನ್ ಜೊತೆ ಪ್ರತಿವರ್ತಿಸುತ್ತವೆ. ಸೋಡಿಯಂ ಮತ್ತು ಪೊಟ್ಯಾಷಿಯಂನಂಥ ಲೋಹಗಳು ಗಾಳಿಗೆ ತೆರೆದಿಟ್ಟಾಗ ಕ್ಷಿಪ್ರವಾಗಿ ವರ್ತಿಸಿ ಬೆಂಕಿ ಒತ್ತಿಕೊಳ್ಳುತ್ತದೆ. ಆದ್ದರಿಂದ ಅವುಗಳನ್ನು ಸಂರಕ್ಷಿಸಲು ಮತ್ತು ಆಕಸ್ಮಿಕವಾಗಿ ಬೆಂಕಿ ಒತ್ತಿಕೊಳ್ಳುವುದನ್ನು ತಪ್ಪಿಸಲು ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸುತ್ತಾರೆ. ಸಾಮಾನ್ಯ ಉಷ್ಣತೆಯಲ್ಲಿ ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸತು, ಸೀಸ ಇತ್ಯಾದಿ ಲೋಹಗಳ ಹೊರಪದರವು ತೆಳುವಾದ ಆಕ್ಸೈಡ್ ಪದರದಿಂದ ಮುಚ್ಚಿರುತ್ತದೆ. ಈ ರಕ್ಷಣಾತ್ಮಕ ಆಕ್ಸೈಡ್ ಪದರವು ಲೋಹವು ಇನ್ನಷ್ಟು ಉತ್ಕರ್ಷಣೆ ಅಂದರೆ ಆಕ್ಸಿಜನ್ ಜೊತೆಗೆ ಪ್ರತಿವರ್ತನೆ ಹೊಂದುವುದನ್ನು ತಡೆಯುತ್ತದೆ. ಕಾಸಿದಾಗ ಕಬ್ಬಿಣವು ಉರಿಯುವುದಿಲ್ಲ, ಆದರೆ ಕಬ್ಬಿಣದ ರಜಗಳನ್ನು ಅಂದರೆ ಕಬ್ಬಿಣದ ಚೂರುಗಳನ್ನು ಬರ್ನರ್ ಜ್ವಾಲೆಯ ಮೇಲೆ ಚುಮುಕಿಸಿದಾಗ ಕ್ಷಿಪ್ರವಾಗಿ ಉರಿಯುತ್ತವೆ. ಆದರೆ ಇದುವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯದಿರಿ. ಮತ್ತೊಮ್ಮೆ ಧನ್ಯವಾದಗಳು.